ಇದು ತುಂಬ ಚಿಕ್ಕದಾದ ಕತೆ, ಆದರೆ ತುಂಬ ಅದ್ಭುತವಾದ ಕತೆ ಇದು. ಇದರ ಎಂಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ ಪೂರ್ತಿ. ಸಮುದ್ರದ ತೀರದಲ್ಲಿ ಒಂದು ದೊಡ್ಡ ಕಾಗೆ ಆಹಾರ ಹುಡುಕ್ತಾ ಇತ್ತು, ಹರಾಡ್ತಾ ಇತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಆಗ ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳು ಇರುತ್ತಲ್ಲ, ಆ ಚಿಪ್ಪು ಹುಳು ಕಾಣಿಸ್ತು. ತಕ್ಷಣ ಕಾಗೆ ಆ ಚಿಪ್ಪು ಹುಳು ಹತ್ರ ಹೋಯಿತು. ಹೋಗಿ ಆ ಚಿಪ್ಪಿನ ಮೇಲೆ ತುಂಬ ಸರಿ ತನ್ನ ಕೊಕ್ಕಿನಿಂದ ಕುಕ್ಕಿತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಆ ಚಿಪ್ಪು ಒಡಿಲಿಲ್ಲ, ಹುಳು ಹೊರಗಡೆ ಬರಲಿಲ್ಲ. ಈ ಚಿಪ್ಪನ್ನು ಹೊಡೆಯೋ ಕಾಗೆ ಪ್ರಯತ್ನವನ್ನೆಲ್ಲ ಅಲ್ಲೇ ಹತ್ತಿರದಲ್ಲೇ ಕೂತಿದ್ದಂಥ ಒಂದು ಹದ್ದು ನೋಡ್ತಾ ಇತ್ತು. ಆ ಹದ್ದು ಮುಗುಳ್ನಗ್ತಾ ಬಂದು ಆ ಕಾಗೆಗೆ ಹೇಳ್ತು, ಯಾವ ಕೆಲಸನ ಬಲದಿಂದ ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ಉಪಾಯದಿಂದ ಮಾಡಬೇಕು. ನೀನೊಂದು ಕೆಲಸ ಮಾಡು, ಆ ಚಿಪ್ಪು ಹುಳುನ ಮೇಲಕ್ಕೆ ಕೆತ್ಕೊಂಡು ಹೋಗು, ಹೋಗಿ ಅಲ್ಲಿಂದ ಈ ಬಂಡೆ ಮೇಲೆ ಕೆಳಕ್ಕೆ ಬೀಳಿಸ್ಬಿಡು, ಆಗ ಚಿಪ್ಪು ಒಡೆಯುತ್ತೆ, ನೀನು ಆರಾಮಾಗಿ ಅದನ್ನು ತಿನ್ನಬಹುದು ಅಂತ ಹೇಳ್ತು. ಆಗ ಕಾಗೆ ಒಂದು ಕ್ಷಣನೂ ಯೋಚಿಸದೆ ಆ ಚಿಪ್ಪು ಹುಳುನ ಮೇಲಕ್ಕೆ ತಗೊಂಡು ಹೋಯ್ತು, ಬಂಡೆ ಮೇಲೆ ಬೀಳಿಸ್ತು. ತಕ್ಷಣ ಚಿಪ್ಪು ಹೊಡೀತು, ಹುಳು ಹೊರಗಡೆ ಬಂತು, ಈ ಹದ್ದು ಹೇಳ್ದಂಗೆ ಆಯಿತು. ಆದರೆ ಆ ಹುಳು ಕಾಗೆಗೆ ಸಿಗಲಿಲ್ಲ. ಉಪಾಯ ಹೇಳ್ಕೊಡ್ತಲ್ಲ ಈ ಹದ್ದು, ಆ ಹದ್ದು ಹುಳುನ ಎತ್ಕೊಂಡು ಈ ಕಾಗೆಯನ್ನು ದೂರದಿಂದ ನೋಡಿ ಒಂದ್ಸರಿ ಕುಹಕ ನಗೆ ಬೀರಿ ದೂರಕ್ಕೆ ಹಾರ. ಈ ಕಾಗೆ ಪಿಳಿ ಪಿಳಿ ಅಂತ ಕಂಡುಬಿಡ್ತಾ ಹ್ಯಾಪ್ ಮೊರೆ ಹಾಕ್ಕೊಂಡು ಹಸ್ಕೊಂಡು ಕೂತ್ಕೋತು. ಈ ಕಥೆಯ ಸಂದೇಶ ಇಷ್ಟೇ, ಒಂದು ಹೇಳಿಕೆ ಮಾತನ್ನು ಕೇಳೋಕ್ಕೆ ಮುಂಚೆ ನಾವು ಆಲೋಚಿಸಬೇಕು, ನಮಗೆ ಇದರಿಂದ ಅನುಕೂಲ ಆಗುತ್ತಾ ಅಂತ ಆಲೋಚಿಸಬೇಕು. ಆಮೇಲೆ ಎಲ್ಲರ ನಗುನ ನಂಬಬಾರ್ದು, ನಗೋರೆಲ್ಲ ನಮ್ಮ ಸ್ನೇಹಿತರು, ನಮಗೆ ಸಹಾಯ ಮಾಡೋಕೆ ಬರ್ತಾರೆ ಅಂತ ಅನ್ಕೋಬಾರ್ದು. ನಮ್ಮ ಅವಕಾಶಗಳನ್ನು ಕಿತ್ಕೊಳ್ಳೋಕೆ ಬರಬಹುದು, ನಮ್ಮನ್ನು ನಂಬಿಸಿ ಮೋಸ ಮಾಡೋದಕ್ಕೂ ಬರಬಹುದು. ಮತ್ತೊಂದು ಸಂದೇಶ ಅಂದರೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ನಾವು ಹಿಂದೂ ಮುಂದು ಯೋಚಿಸಬೇಕು, ಅನಂತರ ಮಾತ್ರ ಆ ಕೆಲಸಕ್ಕೆ ಕೈ ಹಾಕಬೇಕು. ಇಲ್ಲಾಂದರೆ ಈ ರೀತಿಯಾದಂಥ ಅವಘಡಗಳನ್ನ, ಮೋಸ, ನಂಬಿಕೆ ದ್ರೋಹ ಇತ್ಯಾದಿಗಳನ್ನ ಅನುಭವಿಸೋದಕ್ಕೆ ನಾವು ಸಿದ್ಧರಿರಬೇಕು. ಹಾಗಾಗಿ ಅತ್ಯಂತ ಮುಖ್ಯವಾಗಿ ಒಂದು ಸ್ವಂತ ವಿವೇಚನೆ ಅನ್ನೋದು ನಮ್ಮೆಲ್ರಿಗೂ ಇರಬೇಕಾಗುತ್ತೆ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ ಶುಭವಾಗಲಿ. ವಂದೇ ಮಾತರಂ, ಜೈ ಹಿಂದ್.